ಪ್ರವಾಹ ಪೀಡಿತ ಕೊಡಗಿಗೆ ಘೋಷಣೆ ಮಾಡಿದಂತ 200 ಕೋಟಿ ರೂಪಾಯಿ ಹಣದಲ್ಲಿ 25 ಕೋಟಿ ರೂಪಾಯಿ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಅನ್ನುವಂತಹ ಸುದ್ದಿ ಇದೀಗ ಸಿಗ್ತಾ ಇದೆ. ಸ್ವತಃ ಸಿಎಂ ಕುಮಾರಸ್ವಾಮಿಯವರು ತಿಳಿಸಿದ್ದಾರೆ ಈ ಬಗ್ಗೆ. ಇನ್ನು ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತನಾಡಿದಂತ ಸಿಎಂ, ನೆರೆ ಪೀಡಿತ ಪ್ರದೇಶಗಳಿಗೆ ಘೋಷಣೆ ಮಾಡಿದ್ದಂತ 200 ಕೋಟಿ ರೂಪಾಯಿ ಏನಿತ್ತು ಅದರಲ್ಲಿ 25 ಕೋಟಿ ರೂಪಾಯಿಯನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕೇರಳ ಮಾದರಿಯಲ್ಲಿಯೇ ದೇಣಿಗೆ ಸ್ವೀಕಾರಕ್ಕೆ ಸಂಗ್ರಹಕ್ಕೆ ಕೂಡ ಆನ್ಲೈನ್ ಪೋರ್ಟಲ್ ಕೂಡ ಆರಂಭ ಮಾಡಲಾಗಿದೆ. ಆನ್ಲೈನ್ ಮೂಲಕ 79 ಲಕ್ಷ ರೂಪಾಯಿ ದೇಣಿಗೆ ಈಗ ಆಲ್ರೆಡಿ ಬಂದಿದೆ ಅನ್ನುವಂಥ ಸುದ್ದಿ ಕೂಡ ಮುಟ್ಟಿಸಿದ್ರು. ಇದೇ ವೇಳೆ ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ತಲಾ 25 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ದಾರೆ. ಇನ್ನು ದುರ್ಬಳಕೆ ಮಾಡಿಕೊಳ್ಳುವ ಸಂಘಟನೆಗಳಿಗೆ ಹಣ ನೀಡಬೇಡಿ ಅಂತಲೂ ಸಿಎಂ ಮನವಿ ಮಾಡಿಕೊಂಡಿದ್ದಾರೆ. ಕೊಡಗಿನ ಹಲವು ಕಡೆ ಸಾಂಕ್ರಾಮಿಕ ಕಾಯಿಲೆಗಳ ಭೀತಿ ಕೂಡ ಇದೆ, ಅಂತಹ ಕಡೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ಇನ್ನು ವಿವಿಧ ಕೈಗಾರಿಕಾ ಸಂಘ ಸಂಸ್ಥೆಗಳು ಸಚಿವ ಜಾರ್ಜ್ ಮೂಲಕ 3.5 ಕೋಟಿ ರೂಪಾಯಿ ನೆರವನ್ನ ನೀಡಿರುವುದಾಗಿ ತಿಳಿಸಿದ್ದಾರೆ. ಆಗಿರ್ತಕ್ಕಂಥ ಜಾರ್ಜ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಕೆಲವು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಮಳೆಯ ಅನಾಹುತದ ನೈಸರ್ಗಿಕ ವಿಕೋಪದ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವರ ನೇತೃತ್ವದಲ್ಲಿ ಅದು ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಸಂಸ್ಥೆಯಿಂದ 1 ಕೋಟಿ ರೂಪಾಯಿಗಳು, ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ನಿಂದ 1.5 ಕೋಟಿ ರೂಪಾಯಿಗಳು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ನಿಂದ 25 ಲಕ್ಷ, ಹಾಗೂ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ 1 ಕೋಟಿ ರೂಪಾಯಿಗಳು, ಒಟ್ಟು 3.75 ಕೋಟಿ ರೂಪಾಯಿಗಳನ್ನು ಇವತ್ತು ಮುಖ್ಯಮಂತ್ರಿಗಳ ನೈಸರ್ಗಿಕ ವಿಪತ್ತು ನಿರ್ವಹಣೆಗೆ 2 ಕೋಟಿ ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 1.75 ಕೋಟಿ ರೂಪಾಯಿಗಳನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ನಿರ್ಧಾರದಿಂದ ನಮ್ಮ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ಇವತ್ತು ಸರ್ಕಾರಕ್ಕೆ ಈ ಒಂದು ಕಾರ್ಯಗಳಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ಕೊಡಗು ಸಂತ್ರಸ್ತರ ವಿಷಯದಲ್ಲಿ ಇವತ್ತು ನಾನು ಬೆಳಗ್ಗೆಯಿಂದ ಮಾಹಿತಿಯನ್ನು ಪಡೆದಿದ್ದೇನೆ, ಮಳೆಯ ಒಂದು ಪ್ರಮಾಣ ಕಡಿಮೆ ಆಗಿದೆ. ಸರ್ಕಾರ ಮಟ್ಟದಲ್ಲಿ ಏನೇನಾದರೂ ಕೂಡ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಅವ್ರ ಜೊತೆ ಮಾತನಾಡ್ತೀವಿ ಮತ್ತು ಪಕ್ಷದ ಕಡೆಯಿಂದ ಏನೇನು ಮಾಡ್ತಾರೆ ಕೂಡ ಚರ್ಚೆ ಮಾಡ್ತೀವಿ. ಚಿಕ್ಕಮಗಳೂರು ಇದೆ, ಚಿಕ್ಕಮಗಳೂರು ಕೂಡ ಇವತ್ತು ಬರೋಕ್ಕಾಗಲಿಲ್ಲ, ಆದರೆ ಅವರು ಕೂಡ ತಿಳಿಸಿದ್ದೀವಿ. ಸೊ ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜನಗರ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರುಗಳು, ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲ ಕಡೆ ಓಡಾಡ್ಕೊಂಡು ನಮ್ಮನ್ನು ಸಂಪೂರ್ಣ ವರದಿ ಕೊಡಬೇಕು ಅಂತ ಹೇಳಿದ್ವಿ. ಇನ್ನು ವಾರ 10 ದಿವಸ ಮಾಡಿಕೊಡಿ ಅಂತ ಹೇಳಿದ್ವಿ. ಸ್ಥಳೀಯ ಸಂಸ್ಥೆ ಪ್ರವಾಸ ನಾನು ನಾಳಿದ್ರಿಂದ 24ನೇ ತಾರೀಕಿಂದ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಮೈಸೂರಿಂದ ಪ್ರಾರಂಭ ಮಾಡಿ ಹಾಗೆ ಮಂಡ್ಯ, ಆಮೇಲೆ ಬೇರೆ ಬೇರೆ ಕಡೆ ಉಡುಪಿ, ಮಂಗಳೂರು, ಬೆಳಗಾವಿ, ಹುಬ್ಳಿ, ಧಾರವಾಡ ಜಿಲ್ಲೆ, ದಾವಣಗೆರೆ, ಹಾವೇರಿ ಈ ಕಡೆ ಎಲ್ಲ ಪ್ರವಾಸ ಇದೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷ ಮೇಲುಗೈ ಸಾಧಿಸ್ತದೆ. ಅತಿ ಹೆಚ್ಚಿನ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸೇ ಗೆಲ್ತದೆ. ರಾಜ್ಯದಲ್ಲಿ ನಾವು ನಮ್ಮ ಮನ ಸ್ಥಾನದಲ್ಲಿ ಇರ್ತೀವಿ ಅಂತ ನಮಗೆ ಪೂರ್ತಿ ವಿಶ್ವಾಸ ಇದೆ. ನೋಡಿ, ಪ್ರಧಾನಮಂತ್ರಿಗಳು ಬರ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು, ಬರಕ್ಕೆ ಆಗದೇ ಇದ್ರೂ ಕೂಡ ಹೆಚ್ಚಿನ ಅನುದಾನವನ್ನು ಆ ಭಾಗಕ್ಕೆ ಕೊಡ್ತಕ್ಕಂಥದ್ದು ಮಾಡಬೇಕು. ಈಗಾಗಲೇ ಒತ್ತಾಯ ಮಾಡಿದ್ದೀವಿ, ನಾವು ಮುಖ್ಯಮಂತ್ರಿ ಕೂಡ ಬರೆದಿದ್ದಾರೆ, ನಾನು ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿ ನಾವೆಲ್ಲ ಅದ್ರ ಬಗ್ಗೆ ಹೇಳಿದ್ದೀವಿ. ಆದ್ದರಿಂದ ಖಂಡಿತವಾಗಿಯೂ ಹೆಚ್ಚಿನ ಅನುದಾನ, ಯಾಕೆಂದರೆ ಕರ್ನಾಟಕಕ್ಕೆ ಏನು ಈ ಡಿಸಾಸ್ಟರ್ ರಿಲೀಫ್ ಫಂಡ್ ಇದೆ ಅದರಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಬಹಳ ಕಡಿಮೆ ಆಗಿದೆ. ಅದನ್ನು ಕೂಡ ನಾನು ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದೆ. NDRF, SDRF ನಾಮಸ್ ಪ್ರಕಾರ ನಮಗೆ ಬಹಳ ಕಡಿಮೆ 3,000 ಕೋಟಿ ರೂಪಾಯಿ ಅಷ್ಟು ಬರ್ತದೆ. ಗುಜರಾತ್ ಅಂತ ರಾಜ್ಯಕ್ಕೆ 5,000 ಕೋಟಿ, ಮಧ್ಯಪ್ರದೇಶಕ್ಕೆ 6,000 ಕೋಟಿ, ಮಹಾರಾಷ್ಟ್ರಕ್ಕೆ 8,000 ಕೋಟಿ ಈ ಥರ ಕೊಡ್ತದೆ. ಕರ್ನಾಟಕಕ್ಕೆ ಪ್ರಮಾಣನೇ ಕಡಿಮೆ ಇದೆ, ಅದನ್ನು ಕೂಡ ಹೆಚ್ಚು ಮಾಡಬೇಕು. ಮತ್ತು ಈ ವಿಶೇಷ ಪ್ರಕರಣ ಪರಿಗಣಿಸಿ ನೀವು ಕೊಡಗು ಜಿಲ್ಲೆ ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿಗೆ ಆದಷ್ಟು ಹೆಚ್ಚಿನ ಅನುದಾನವನ್ನು ಕೊಟ್ಟು ಆ ಜನರನ್ನ ಸಮಸ್ಯೆಗೆ ತಾವು ನೆರವನ್ನು ನೀಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಕಾದು ನೋಡೋಣ ಇನ್ನು ಎಷ್ಟು ಮಟ್ಟಿಗೆ ನಮ್ಮ BJP ಸಂಸದರು, ಯಾಕಂದರೆ ಇದುವರೆಗೂ ಕೂಡ BJP ಪಾರ್ಲಿಮೆಂಟ್ ಸದಸ್ಯರು
ಕರ್ನಾಟಕಕ್ಕೆ ಯಾವ ವಿಚಾರಗಳು ಕೂಡ ನ್ಯಾಯ ಕೊಡ್ಸಕ್ ಆಗಿಲ್ಲ. ಇದರಲ್ಲಾದರೂ ಕೂಡ ಯಾಕಂದ್ರೆ ಕೊಡಗಿನಲ್ಲಿ ಬಿಜೆಪಿನ ಗೆದ್ದಿರೋ ಶಾಸಕರುಗಳು ಅಲ್ಲಿಗಾದರೂ ಕರುಣೆ ಇಟ್ಟು ಬಿಜೆಪಿ ಎಂಪಿಗಳು ಸ್ವಲ್ಪ ಹೆಚ್ಚು ಅನುದಾನ ಕೊಡಿಸಿದ್ರೆ ಈಗಲಾದರೂ ಕೊನೆಯ ಈ ಒಂದು 6 ತಿಂಗಳ ಅವಧಿ ಇದೆ ಅವರಿಗೆ, ಈಗಲಾದರೂ ಸ್ವಲ್ಪ ಆದರೂ ಅವರ ಕರ್ತವ್ಯ ನಿಭಾಯಿಸಿದ್ರೆ ಬಹಳ ಒಳ್ಳೇದಂತ ನಾನು ಭಾವಿಸ್ತೇನೆ. ಬಿಬಿಎಂಪಿ